ಓಂ ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಆರು ಅವ್ಯಕ್ತ ಬಾಬ್ದಾದ ರಿವೈಝೇಟ್ ಮೂವತ್ತು ಮೂರು ಎರಡು ಸಾವಿರನೇ ಇಸ್ವಿಯ ಮಹಾವಾಕ್ಯಗಳು ಬಾಬಾ ತಿಳಿಸಿಕೊಡ್ತಾ ಇದ್ದರೆ ಮನಸ್ಸನ್ನು ಆರೋಗ್ಯವನ್ನಾಗಿ ಇಟ್ಟುಕೊಳ್ಳುವುದಕ್ಕೆ ಮನಸ್ಸನ್ನ ಆರೋಗ್ಯವಾಗಿಟ್ಟುಕೊಳ್ಳುವುದಕ್ಕೆ ಮಧ್ಯ ಮಧ್ಯದಲ್ಲಿ ಐದು ಸೆಕೆಂಡ್ಗಳನ್ನು ತೆಗೆದು ಮನಸ್ಸಿನ ಎಕ್ಸಸೈಸ್ ವ್ಯಾಯಾಮವನ್ನು ಮಾಡಿರಿ ಮನಸ್ಸನ್ನ ಆರೋಗ್ಯವಾಗಿಟ್ಟುಕೊಳ್ಳುವುದಕ್ಕಾಗಿ ಮಧ್ಯ ಮಧ್ಯದಲ್ಲಿ ಐದು ಸೆಕೆಂಡ್ಗಳ ಕಲಾವನ್ನ ತೆಗೆದು ಮನಸ್ಸಿನ ವ್ಯಾಯಾಮವನ್ನು ಮಾಡಿರಿ ಬಾಬಾ ತಿಳಿಸಿಕೊಡ್ತಾ ಇದ್ದಾರೆ ಇಂದು ದೂರದೇಶಿ ಬಾಬ್ದಾದ ತನ್ನ ಸಾಕಾರ ಜಗತ್ತಿನ ಭಿನ್ನ ಭಿನ್ನ ದೇಶವಾಸಿ ಮಕ್ಕಳೊಂದಿಗೆ ಮಿಲನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಬಾಬ್ದಾದ ಭಿನ್ನ ಭಿನ್ನ ದೇಶವಾಸಿಗಳಿಗೆ ಆಗಿದ್ರೂ ಕೂಡ ಒಂದು ದೇಶವಾಸಿ ಅಂತ ಹೇಳಿ ತಿಳ್ಕೊಂಡು ನೋಡ್ತಾ ಬಾಬಾ ಹೇಳ್ತಾ ಇದ್ದಾರೆ ಭಿನ್ನ ಭಿನ್ನ ದೇಶವಾಸಿಗಳಾದರೂ ಒಂದು ದೇಶವಾಸಿ ಅಂತ ಹೇಳಿ ಬಾಬಾ ನೋಡ್ತಾ ಇದ್ದರೆ ಬಲೆ ಯಾರು ಎಲ್ಲಿಂದಲೇ ಬಂದಿರಬಹುದು ಆದರೆ ಎಲ್ಲರಿಗಿಂತ ಮೊದಲು ತಾವೆಲ್ಲರೂ ಕೂಡ ಒಂದೇ ದೇಶದಿಂದ ಬಂದಿರೋಂಥವರಾಗಿದ್ದೀರಿ ಅಂದಾಗ ತಮ್ಮ ಅನಾದಿ ದೇಶ ನೆನಪಿದೆಯಾ ಬಾಬಾ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಪರಂಧಾಮದಿಂದ ಬಂದಿರೋದ್ರಿಂದ ತಮ್ಮ ಅನಾದಿ ದೇಶ ನೆನಪಿದೆಯಾ ನಿಮಗೆ ಪ್ರಿಯ ಅನ್ಸತ್ತ ಬಾಬನ ಜೊತೆ ಜೊತೆ ತಮ್ಮ ಅನಾದಿ ದೇಶವೂ ಕೂಡ ಬಹಳ ಪ್ರಿಯ ಅನ್ಸತ್ತಾ ಬಾಬಾ ಹೇಳ್ತಾರೆ ಇಂದು ಎಲ್ಲ ಮಕ್ಕಳಿಗೆ ಐದು ಸ್ವರೂಪವನ್ನ ನಾನು ನೋಡ್ತಾ ಇದ್ದೇನೆ ಎಲ್ಲ ಮಕ್ಕಳ ಐದು ಸ್ವರೂಪವನ್ನ ನಾನು ನೋಡ್ತಾ ಇದ್ದೇನೆ ಹಾಗಿದ್ರೆ ತಮ್ಗೆ ಗೊತ್ತಿದೆಯಾ ಐದು ಸ್ವರೂಪಗಳು ಯಾವುದಾಗಿದೆ ಅಂತ ಹೇಳಿ ಗೊತ್ತಿದೆಯಾ ಅಂತಾರೆ ಬಾ ಐದು ಮುಖಿ ಪಂಚಮುಖಿ ಬ್ರಹ್ಮಾರವರದ್ದು ಪೂಜನೆ ಮಾಡಲಾಗ್ತದೆ ಬಾಬೂರು ಕೂಡ ಎಲ್ಲ ಮಕ್ಕಳ ಐದು ಸ್ವರೂಪವನ್ನ ನೋಡ್ತಾ ಇದ್ದಾರೆ ಬಾಬಾ ಹೇಳ್ತಾರೆ ಮೊದಲನೆಯದು ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಸೊ ಬಾಬಾ ಈಗ ಪಾಂಚ ಸ್ವರೂಪ ಐದು ಸ್ವರೂಪದ ಡ್ರಿಲ್ ಐದು ಸ್ವರೂಪದ ಬಗ್ಗೆ ಮುರುಳಿಯಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಮೊದಲನೆಯದು ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ನೆನಪಿದೆಯಾ ತಮ್ಮ ಸ್ವರೂಪ ಮರಿತೊಂತು ಇಲ್ಲ ತಾನೇ ಇನ್ನ ಎರಡನೇದು ಆದಿ ದೇವತಾ ಸ್ವರೂಪ ತಲುಪದ್ರ ದೇವತಾ ಸ್ವರೂಪದಲ್ಲಿ ಇನ್ನ ಮೂರನೇದು ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಅದು ನೆನಪಿದೆಯಾ ತಾವೆಲ್ಲರೂ ಕೂಡ ಪೂಜೆ ನಿಮ್ಮದು ನಡೀತಾ ಇದೆ ಅಥವಾ ಭಾರತವಾಸಿಗಳದ್ದಾಗತ್ತೋ ತಮ್ಮ ಪೂಜೆ ಆಗತ್ತೆ ಅಲ್ವಾ ಕುಮಾರರು ಹೇಳಿ ತಮ್ಮ ಪೂಜೆ ಆಗ್ತಾ ಇದೆಯಾ ಇನ್ನ ಮೂರನೇದು ಪೂಜ್ಯ ಸ್ವರೂಪ ನಾಲ್ಕನೇದು ಸಂಗಮಯುಗಿ ಬ್ರಾಹ್ಮಣ ಸ್ವರೂಪ ಕೊನೆಯಲ್ಲಿ ಫರಿಸ್ತಾ ಸ್ವರೂಪ ಐದು ರೂಪ ನೆನಪಿಗೆ ಬಂತ ಅನಾದಿ ಜ್ಯೋತಿರ್ಬಿಂದು ಆದಿ ದೇವತಾ ಸ್ವರೂಪ ಮಧ್ಯದಲ್ಲಿ ಪೂಜ್ಯ ಸ್ವರೂಪ ಸಂಗಮಯುಗಿ ಬ್ರಾಹ್ಮಣ ಸ್ವರೂಪ ಕೊನೆಯಲ್ಲಿ ಫರಿಸ್ತಾ ಸ್ವರೂಪ ಐದು ರೂಪಗಳು ನೆನಪಿಗೆ ಬಂತ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಈ ಐದು ರೂಪಗಳಲ್ಲಿ ತಮ್ಮನ್ನು ಅನುಭವ ಮಾಡಬಹುದಾ ಒನ್ ಟೂ ತ್ರೀ ಫೋರ್ ಫೈವ್ ಮಾಡಬಹುದಾ ಬಾಬಾ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದಾರೆ ಅನಾದಿ ಆದಿ ಮದ್ಯ ಸಂಗಮಯುಗಿ ಫರಿಸ್ತ ಈ ಒಂದು ಆತ್ಮಿಕ ಎಕ್ಸಸೈಸ್ ಐದು ಸ್ವರೂಪ ಎಷ್ಟು ಪ್ರಿಯ ಅನ್ಸತ್ತೆ ಅಲ್ವಾ ಯಾವಾಗ ಬೇಕು ಎಲ್ಲಿ ಬೇಕು ಯಾವ ರೂಪದಲ್ಲಿ ಸ್ಥಿತ ಆಗಬೇಕು ವಿಚಾರ ಸಂಕಲ್ಪ ಮಾಡ್ತೀರಿ ಅನುಭವ ಮಾಡಬೇಕು ಇದೇ ಆತ್ಮಿಕ ಮನಸ್ಸಿನ ವ್ಯಾಯಾಮ ಆಗಿದೆ ಏಕೆಂದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ಇಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ ವ್ಯಾಯಾಮ ಶಾರೀರಿಕ ವ್ಯಾಯಾಮ ಆರೋಗ್ಯಕ್ಕಾಗಿ ಮಾಡ್ತಾರೆ ಅಲ್ವಾ ಹೇಗೆ ಆದಿಯಲ್ಲೂ ಕೂಡ ತಮ್ಮ ಒಂದು ಜಗತ್ತಿನಲ್ಲಿ ಅಂದರೆ ಸತ್ಯುಗದಲ್ಲಿ ಇದ್ದಾಗ ನಿಮ್ದು ನ್ಯಾಚುರಲ್ ಆಗಿ ನಡೆದಾಡ್ತಾ ತಿರ್ಗಾಡ್ತಾ ವ್ಯಾಯಾಮ ನಡೀತಾ ಇತ್ತು ಹಾಗೆ ನಿಂತು ನಿಂತ ಹಾಗೆ ಒನ್ ಟೂ ತ್ರೀ ಎಕ್ಸಸೈಸ್ ಅಲ್ಲ ಅಂದಾಗ ಈಗ ಅಂತಿಮದಲ್ಲಿ ಬಾಬಾ ಅವರು ಮನಸ್ಸಿನ ವ್ಯಾಯಾಮವನ್ನು ನಾವು ಮಕ್ಕಳ ಹತ್ರ ಮಾಡಿಸ್ತಾ ಇದ್ದಾರೆ ಹೇಗೆ ಸ್ಥೂಲ ವ್ಯಾಯಾಮವಂತೂ ತನುವಿನ ಆರೋಗ್ಯಕ್ಕಾಗಿ ಮಾಡ್ತೀರಿ ನಡೆದಾಡ್ತಾ ತಿರುಗಾಡ್ತಲೂ ಕೂಡ ಈ ಒಂದು ಮನಸ್ಸಿನ ವ್ಯಾಯಾಮವನ್ನ ನೀವು ಮಾಡ್ತಾ ಇರಬೇಕು ಅದಕ್ಕಾಗಿ ವಿಶೇಷ ಸಮಯ ಅಂತ ಏನ್ ತೆಗಿಬೇಕಾಗಿಲ್ಲ ಐದು ಸೆಕೆಂಡ್ ಕೂಡ ಕಡಿಮೆ ಅಂದರೆ ಕಡಿಮೆ ನೀವು ಐದು ಸೆಕೆಂಡ್ ಕೂಡ ನಿಮಗೆ ಮಾಡೋಕ್ಕಾಗಲ್ಲೇನು ಈ ರೀತಿ ಯಾರಾದರೂ ಅಷ್ಟೊಂದು ಬ್ಯುಸಿ ಇದ್ದೀರಾ ಇಲ್ಲ ಬಾಬಾ ನನಗೆ ಐದು ಸೆಕೆಂಡ್ ಕೂಡ ಟೈಮ್ ಇಲ್ಲ ತೆಗೆಯಕ್ಕಾಗೋದಿಲ್ಲ ಈ ಒಂದು ಮನಸ್ಸಿನ ಎಕ್ಸಸೈಸ್ ಮಾಡೋದಕ್ಕೆ ಮಾಡೋದಿಕ್ಕೆ ಐದು ಸೆಕೆಂಡ್ ಕೂಡ ನನಗೆ ಸಿಗೋದಿಲ್ಲ ಟೈಮ್ ಅಂತ ಯಾರಾದರೂ ಹೇಳೋ ಅಂಥವ್ರು ಅಷ್ಟು ಬ್ಯುಸಿ ಇದ್ದೀರಾ ಹಾಗೆ ಯಾರಾದರೂ ಇದ್ರೆ ಕೈ ಎತ್ತಿ ಅಂತಾರೆ ಬಾಬಾ ಮತ್ತೆ ಹೇಳಬಾರ್ದಲ್ವಾ ಏನು ಮಾಡೋದು ಬಾಬಾ ನನಗೆ ಟೈಮೇ ಸಿಗಲಿಲ್ಲ ಅಂತ ಹೇಳಿ ಈ ರೀತಿಯಂತೂ ಹೇಳೋದಿಲ್ಲ ತಾನೇ ಟೈಮ್ ಅಂತೂ ಸಿಗತ್ತೆ ಅಲ್ವಾ ಈ ಒಂದು ವ್ಯಾಯಾಮ ಎಕ್ಸಸೈಸನ್ನ ಮಧ್ಯ ಮಧ್ಯದಲ್ಲಿ ಮಾಡಿ ಬಾಬಾ ಹೇಳುತ್ತಾರೆ ಯಾವುದೇ ಕಾರ್ಯದಲ್ಲಿ ಇದ್ದರೂ ಕೂಡ ಐದು ಸೆಕೆಂಡ್ ಈ ಒಂದು ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಆಗ ನಿಮ್ಮ ಮನಸ್ಸು ಸದಾ ಆರೋಗ್ಯವಾಗಿರತ್ತೆ ಚೆನ್ನಾಗಿರತ್ತೆ ಶಾರೀರಿಕ ಆರೋಗ್ಯವನ್ನ ಹೇಗೆ ನಾವು ಶರೀರದ ಒಂದು ಸುಧಾರಣೆಗಾಗಿ ವ್ಯಾಯಾಮ ಮಾಡುತ್ತೇವೆ ಹಾಗೇನೆ ಮನಸ್ಸು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಬಾಬಾ ತಿಳಿಸ್ತಾ ಇರೋದು ಈ ಮನಸ್ಸಿನ ವ್ಯಾಯಾಮ ಆದಿ ಅನಾದಿ ಪೂಜ್ಯ ಬ್ರಾಹ್ಮಣ ಫರಿಸ್ತ ಐದು ಸೆಕೆಂಡ್ ಈ ಮನಸ್ಸಿನ ಎಕ್ಸಸೈಸ್ ಅನ್ನ ಮಾಡಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ ಬಾಬರು ಅಂತೂ ಹೇಳ್ತಾರೆ ಪ್ರತಿ ಗಂಟೆಯಲ್ಲಿ ಇದು ಐದು ಸೆಕೆಂಡ್ ಈ ಒಂದು ವ್ಯಾಯಾಮವನ್ನ ಮಾಡಿ ಟೈಮ್ ಟೇಬಲ್ ಹಾಕೊಡ್ತಿದ್ದಾರೆ ಬಾಬಾ ಒಂದು ಗಂಟೆಯಲ್ಲಿ ಐದು ಸೆಕೆಂಡ್ ತೆಗೆದು ಈ ಒಂದು ಮನಸ್ಸಿನ ವ್ಯಾಯಾಮ ಮಾಡ್ರಿ ಸಾಧ್ಯ ಇದೆಯಾ ನೋಡಿ ಎಲ್ಲರೂ ಹೇಳ್ತಾ ಇದ್ದೀರಾ ಸಾಧ್ಯ ಇದೆ ಅಂತ ಹಾಗಿದ್ರೆ ನೆನ್ಪಿಟ್ಕೊಳ್ಬೇಕು ಓಂ ಶಾಂತಿ ಭವನ ನೆನ್ಪಿಟ್ಕೊಳ್ಬೇಕು ಈ ಒಂದು ಸಮಯದಲ್ಲಿ ಮಾತನ್ನ ಹೇಳಿರೋದನ್ನ ಮರೆಯೋ ಹಾಗಿಲ್ಲ ಅಂದಾಗ ಯಾರು ಮನಸ್ಸಿನ ಒಂದು ಭಿನ್ನ ಭಿನ್ನ ಕಂಪ್ಲೇಂಟ್ ಇದೆ ಅಲ್ವಾ ಏನ್ ಮಾಡೋದ್ ಬಾಬಾ ನನ್ನ ಮನಸ್ಸು ಏಕಾಗ್ರಗೊಳ್ಳೋದಿಲ್ಲ ಆ ಚಂಚಲ ಆಗತ್ತೆ ಅಲದಾಡತ್ತೆ ಮನಸ್ಸು ತುಂಬಾ ಭಾರ ಆಗತ್ತೆ ಅಂತ ಹೇಳಿ ಎಲ್ಲ ಹೇಳ್ತೀರಲ್ವಾ ಬಾಬನಿಗೆ ಕಂಪ್ಲೇಂಟ್ ಆ ಬಹಳ ಭಾರ ಮಾಡಿಕೊಳ್ತೀರಾ ಅಲ್ವಾ ಅದರಿಂದ ಮೊದಲನೆಯ ಒಂದು ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಏನಿತ್ತು ಪಾವು ಸೇರು ಮಣ ಅಂತ ಇತ್ತಲ್ವ ಈಗಿನ ಕಾಲದಲ್ಲಿ ಎಲ್ಲ ಬದಲಾಗಿದೆ ಅಂದ್ರೆ ಮನಸ್ಸು ಏನಾಗತ್ತೆ ಮಣ ಬನಾದೈತೆ ಅಂದ್ರೆ ಮನಸ್ಸನ್ನ ಬಹಳ ಭಾರ ಮಾಡಿಕೊಳ್ತೀರಿ ಹೊರೆ ಉಳ್ಳಂತದನ್ನ ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಬಾಬಾ ಯುಕ್ತಿ ಹೇಳ್ಕೊಡ್ತಾರೆ ಈ ಒಂದು ಮನಸ್ಸಿನ ವ್ಯಾಯಾಮವನ್ನ ಮಾಡ್ತಾ ಇರಿ ಆಗ ನೀವು ಬಿಲ್ಕುಲ್ ನಿಮ್ಮ ಮನಸ್ಸು ಲೈಟ್ ಹಗುರವಾಗಿಬಿಡತ್ತೆ ಅಭ್ಯಾಸ ಆಗ್ಬಿಡತ್ತೆ ಬ್ರಾಹ್ಮಣ ಶಬ್ದ ನೆನ್ಪಿಟ್ಕೊಳ್ಬೇಕು ಬ್ರಾಹ್ಮಣ ಜೀವನದ ಅನುಭವ ಮಾಡಬೇಕಾಗ್ತಾ ಹೋಗತ್ತೆ ಬಾಬಾ ತಿಳಿಸ್ತಾರೆ ಫರಿಸ್ತಾ ಶಬ್ದ ಅಂತ ಹೇಳಿದಾಗ ನೀವು ಫರಿಸ್ತಾ ಆಗ್ಬಿಡ್ಬೇಕು ಕಷ್ಟ ಇದೆಯಾ ಇಲ್ಲ ಅಲ್ವಾ ಕುಮಾರಣ್ಣಂದ್ರು ಹೇಳ್ರಿ ಆ ಸ್ವಲ್ಪ ಕಷ್ಟ ಅನ್ಸತ್ತಾ ಆ ತಾವು ಫರಿಸ್ತಾಗಳಾಗಿದ್ದೀರೋ ಅಥವಾ ಇಲ್ವೋ ಆ ತಾವೇ ತಾನೇ ಆಗೋದು ಮತ್ತೆ ಬೇರೆ ಯಾರಾದ್ರೂ ಆಗ್ತಾರೋ ಅಂತ ಕೇಳ್ತಿದ್ದಾರೆ ಬಾಬಾ ಏಕೆಂದರೆ ನೀವೇ ತಾನೇ ಎಷ್ಟು ಬಾರಿ ಫರೀಸ್ತಾಗಳಾಗಿದ್ರಿ ಲೆಕ್ಕವಿಲ್ಲದಷ್ಟು ಬಾರಿ ನೀವೇ ಆಗಿದ್ರಿ ಅಲ್ವಾ ತಾವೇ ತಾನೇ ಆಗಿರೋದು ಒಳ್ಳೆಯದು ಲೆಕ್ಕವಿಲ್ಲದಷ್ಟು ಬಾರಿ ಆ ಕಳೆದು ಹೋದ ಮಾತುಗಳನ್ನ ರಿಪೀಟ್ ಮಾಡಿದ್ದೀರಿ ಅಂದಾಗ ಇದೇನಾದ್ರೂ ಕಷ್ಟ ಇದೀಯಾ ಆ ಕೆಲವೊಮ್ಮೆ ಕೆಲವೊಮ್ಮೆ ಆ ರೀತಿ ಕಷ್ಟ ಅಂತ ಅನ್ಸತ್ತ ವ್ಯಾಯಾಮ ಮಾಡೋದಿಕ್ಕೆ ಇದು ಅಭ್ಯಾಸ ಈಗ ಮಾಡ್ಕೊಳ್ಬೇಕಾಗಿದೆ ಎಲ್ಲಿಯಾದ್ರೂ ಇರಿ ನೀವು ಬಲೆ ಆದ್ರೆ ಐದು ಸೆಕೆಂಡ್ ಈ ಮನಸ್ಸನ್ನ ಈ ರೀತಿಯಾಗಿ ವ್ಯಾಯಾಮ ಮಾಡ್ರಿ ಚಕ್ಕರ್ ತಿರುಗಿಸಿರಿ ಆ ಈ ಚಕ್ಕರ್ ಹಾಕೋದು ಬಹಳ ಚೆನ್ನಾಗಿ ಅನ್ಸತ್ತೆ ಅಲ್ವಾ ಆ ಟೀಚರ್ಸ್ ಏನಂತೀರಿ ಆ ರೌಂಡ್ ಹಾಕೋದು ಬರ್ತದ ಈ ರೀತಿಯಾಗಿ ಆದಿ ಅನಾದಿ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಬಸ್ ಈ ರೀತಿ ರೌಂಡ್ ಅನ್ನ ಹಾಕಿ ಮನಸ್ಸಿನ ವ್ಯಾಯಾಮ ಮಾಡಿ ನಂತರ ಕರ್ಮದಲ್ಲಿ ತೊಡಗಿಬಿಡಿ ಪ್ರತಿ ಗಂಟೆಗೆ ಒಮ್ಮೆ ಈ ಒಂದು ಐದು ಸೆಕೆಂಡ್ಗಳ ಮನಸ್ಸಿನ ವ್ಯಾಯಾಮದ ರೌಂಡ್ ಅನ್ನ ಹಾಕಿ ನಂತರ ಕರ್ಮವನ್ನ ಮಾಡಿ ಏಕೆಂದ್ರೆ ಕರ್ಮವನ್ನಂತೂ ಬಿಟ್ ಬಿಟ್ಟು ಬಿಟ್ಟು ಇರ್ ಬರೋದಿಲ್ಲ ನಿಮ್ಮ ನಿಮ್ಮ ಏನು ಡ್ಯೂಟಿ ಕರ್ತವ್ಯ ಜವಾಬ್ದಾರಿ ಮಾಡಬೇಕಿದೆಯೋ ಅದನ್ನ ಮಾಡಲೇಬೇಕು ಆದರೆ ಬಾಬಾ ಹೇಳುತ್ತಾ ಇದ್ದರೆ ಐದು ಸೆಕೆಂಡ್ ಕೇವಲ ಐದು ನಿಮಿಷವೂ ಅಲ್ಲ ಬರೀ ಐದು ಸೆಕೆಂಡ್ ಇಷ್ಟು ಮಾಡಕ್ಕಾಗೋದಿಲ್ವೆ ಇಷ್ಟು ಸಮಯ ತೆಗಿಯಕಾಗೋದಿಲ್ವೆ ಆ ಯು ಎನ್ ಆಫೀಸ್ನಲ್ಲೂ ಕೂಡ ತೆಗಿಯಕಾಗೋದಿಲ್ವಾ ಆ ಮಾಸ್ಟರ್ ಸರ್ವಶಕ್ತಿವಾನ ಆಗಿದ್ದೀರಾ ಅಂದಾಗ ಆ ನೀವು ಮಾಸ್ಟರ್ ಸರ್ವಶಕ್ತಿವಾನರು ಏನು ಏನ್ ತಾನೇ ಮಾಡೋದಿಕ್ ಸಾಧ್ಯ ಇಲ್ಲ ಅಂತಾರೆ ಬಾ ಹ್ಮ್ ಸೋ ಒಟ್ಟಾರೆ ಬಾಬಾ ಏನ್ ಪಕ್ಕ ಮಾಡಿಸ್ತಾ ಇದಾರೆ ಮನಸ್ಸಿನ ಆತ್ಮಿಕ ವ್ಯಾಯಾಮ ಐದು ಸೆಕೆಂಡ್ ಗಂಟೆಗೊಮ್ಮೆ ತೆಗೆದು ನಿಮ್ಮ ಮನಸ್ಸನ್ನ ಆರೋಗ್ಯವನ್ನಾಗಿ ಇಟ್ಕೊಳ್ಳಿ ಅನ್ನುವಂತ ಮಾತನ್ನ ಬಾಬಾ ತಿಳಿಸ್ತಾ ಇದ್ದಾರೆ ಬಾಪ್ ದಾದಾರಂತೂ ಒಂದು ಮಾತಿನ ಕಡೆ ಮಕ್ಕಳನ್ನ ನೋಡ್ತಾ ಮಧುರವಾದಂತಹ ನಗು ಬರ್ತದೆ ಯಾವ ಮಾತಿನ ಅಂತ ವಿಚಾರ ಅಂದ್ರೆ ನೀವು ಮಕ್ಕಳು ಚಾಲೆಂಜ್ ಮಾಡ್ತೀರಿ ಪಾಂಪ್ಲೇಟ್ಸ್ ಅನ್ನ ಪ್ರಿಂಟ್ ಮಾಡಿಸ್ತೀರಿ ಭಾಷಣ ಮಾಡ್ತೀರಿ ಕೋರ್ಸ್ ಅನ್ನ ಮಾಡ್ತೀರಿ ಏನೆಲ್ಲಾ ಮಾಡ್ತೀರಿ ನಾವು ವಿಶ್ವವನ್ನ ಪರಿವರ್ತನೆ ಮಾಡ್ತೀವಿ ಅಂತ ಹೇಳ್ತೀರಿ ಇದಂತೂ ಎಲ್ಲರೂ ಹೇಳ್ತೀರಾ ಅಲ್ವಾ ಆ ಎಲ್ಲರೂ ಹೇಳ್ತೀರಿ ಕೇವಲ ಭಾಷಣ ಮಾಡುವಂತವ್ರು ಮಾತ್ರ ಹೇಳ್ತಿರೋ ಅಂದಾಗ ಒಂದು ಕಡೆ ಹೇಳ್ತೀರಿ ವಿಶ್ವವನ್ನ ಪರಿವರ್ತನೆ ಮಾಡ್ತೇವೆ ಅಂತ ಹೇಳಿ ಮಾಸ್ಟರ್ ಸರ್ವಶಕ್ತಿ ಆಗಿದ್ದೀರಿ ಮತ್ತೊಂದು ಕಡೆ ಹೇಳ್ತೀರಿ ತಮ್ಮ ಮನಸ್ಸು ಆ ನನ್ನ ಮನಸ್ಸು ಅಂತ ಹೇಳ್ತೀರಿ ಮಾಲೀಕರಲ್ವಾ ಮನಸ್ಸು ಮತ್ತು ಮಾಸ್ಟರ್ ಸರ್ವಶಕ್ತಿ ಆಗಿದ್ದೀರಿ ನಂತರ ಹೇಳ್ತೀರಿ ಆ ಕಷ್ಟ ಅಂತ ಹೇಳಿ ಅಂದಾಗ ಈ ರೀತಿ ಹೇಳೋದೇನು ಹೇಳೋದು ಮಾಸ್ಟರ್ ಸರ್ವಶಕ್ತಿವಾನ್ ಆ ನಮ್ಮ ಮನಸ್ಸಿಗೆ ಮಾಲೀಕರು ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಹೇಳ್ತೀರಿ ನನ್ನ ಮನಸ್ಸು ನನ್ನ ಮನಸ್ಸು ಭಾರ ಆಗ್ತಾ ಇದೆ ಅಂತ ಹೇಳಿ ಹೇಳ್ತೀರಿ ನಿಮ್ಮ ಮನಸ್ಸನ್ನೇ ನೀವು ನಿಯಂತ್ರಣ ಮಾಡಿಕೊಳ್ತಾ ಇಲ್ಲ ಅಂದ್ಮೇಲೆ ವಿಶ್ವವನ್ನ ಪರಿವರ್ತನೆ ಹೇಗ್ ಮಾಡೋದು ಅಂತಾರೆ ಬಾಬಾ ಆ ಈ ರೀತಿ ಅನ್ಸತ್ತಾ ಯಾವ ಸಮಯ ನೀವು ಸಂಕಲ್ಪ ಯೋಚನೆ ಮಾಡ್ತೀರಿ ಆ ಮನಸ್ಸು ಅದು ಒಪ್ಕೊಳ್ಳಿಲ್ಲ ಅಂತಂದ್ರೆ ಆ ಸಮಯದಲ್ಲಿ ನಿಮಗೇನ್ ಅನ್ಸತ್ತೆ ಮನಸ್ಸಿನಲ್ಲಿ ಯಾವುದೋ ಒಂದು ಮಾತು ಬರ್ತಾ ಇದೆ ಹಾಗಾಗಿ ಬಾಬಾ ಅವ್ರು ಗಮನಿಸ್ತಾ ಇದಾರೆ ಮೂರು ಗೆರೆಯನ್ನ ಹಾಕ್ಬಿಟ್ಟಿದೀರಾ ಆ ಒಂದು ಮೂರು ಗೆರೆ ಯಾವ್ದು ಅಂತ ಹೇಳ್ತಾರೆ ಬಾಬಾ ಒಂದು ನೀರಿನ ಮೇಲೆ ಗೆರೆಯನ್ನ ಎಳಿಯೋದು ನೀರಿನ ಮೇಲೆ ಗೆರೆ ಎಳೆದಾಗ ನೋಡಿ ಏನಾಗತ್ತೆ ಅದೇನಾಗತ್ತ ಅಳ್ಸೋಗತ್ತೆ ಅಲ್ವಾ ಆ ಹಾಕ್ತೀರಾ ಆದ್ರೆ ಅದು ಅಳಸೋಗ್ಬಿಡತ್ತೆ ಹೋಗ್ಬಿಡತ್ತೆ ಇನ್ನ ಎರಡನೇ ಪ್ರಕಾರದ ಗೆರೆ ಅಂತ ಹೇಳಿದ್ರೆ ಪೇಪರ್ ಸ್ಲೇಟ್ ಮೇಲೆ ಎಲ್ಲಿಯಾದ್ರೂ ಗೆರೆಯನ್ನ ಹಾಕ್ತೀರಿ ಇನ್ನ ಮೂರನೇ ಗೆರೆ ಅಂತ ಹೇಳಿದ್ರು ಕಲ್ಲಿನ ಮೇಲೆ ಹಾಕುವಂತ ಗೆರೆ ಕಲ್ಲಿನ ಮೇಲೆ ಗೆರೆಯನ್ನ ಹಾಕಿಬಿಟ್ರೆ ಅದನ್ನ ಅಳಸೋದು ಬಹಳ ಕಷ್ಟ ಹಾಗಾಗಿ ಬಾಬೋರು ನೋಡ್ತಾ ಇದ್ದಾರೆ ಕೆಲವು ಮಕ್ಕಳು ಆ ತಮ್ಮದೇ ಆ ಮನಸ್ಸಿನ ಒಂದು ಕಲ್ಲಿನ ಮೇಲೆ ಗೆರೆಯನ್ನ ಪಕ್ಕಾ ಬಿಡ್ತಾರೆ ಅಂದ್ರೆ ಅದನ್ನ ಅಳಸೋದಿಕ್ಕೆ ಸಾಧ್ಯ ಇಲ್ಲ ಅಳ್ಸಕ್ ಆಗೋದೇ ಇಲ್ಲ ಆ ಈ ರೀತಿ ಮನಸ್ಸಿನ ಮೇಲೆ ಗೆರೆಯನ್ನ ಎಳ್ಕೊಂಡ್ರೆ ಅದು ಒಳ್ಳೇದಾ ಚೆನ್ನಾಗ್ ಅನ್ಸತ್ತಾ ಹ್ಮ್ ಬಾಬಾ ಹೇಳ್ತಾರೆ ಎಷ್ಟು ಬಾರಿ ನೀ ಪ್ರತಿಜ್ಞೆ ಮಾಡಿದ್ರಿ ಆ ಈಗ ಅಲ್ಲ ಹ ಈಗ ಅಬ್ಸೆ ನಹಿ ಈಗಿಂದ ಅಲ್ಲ ಆದರೆ ಪುನಃ ಪುನಃ ಮತ್ತೆ ನೀವೇನಾಗ್ಬಿಡ್ತೀರಿ ಪರವಶರಾಗ್ಬಿಡ್ತೀರಿ ಬಾಬಾ ಹೇಳುತ್ತಾರೆ ಅದರಿಂದ ಬಾಪ್ತಾದ ಮಕ್ಕಳ ಬಗ್ಗೆ ನಾನು ಎಷ್ಟು ಹೇಳಿದ್ರು ಈ ಮಕ್ಕಳು ಪರವಶ ಆಗ್ತಾರಲ್ಲ ಅಂತ ತಿರಸ್ಕಾರ ಭಾವನೆ ಬಾಬನಿಗೆ ಬರೋದಿಲ್ಲ ನನಗೆ ನಿಮ್ಮ ಕಂಠ ದಯೆ ಬರುತ್ತೆ ಅಂತಾರೆ ಬಾಬಾ ಅಂದ್ರೆ ಕಲ್ಲಿನ ಮೇಲೆ ಹಾಕಿದ್ರೆ ಹೇಗೆ ಪರ್ಮನೆಂಟ್ ಹಾಗೆ ಮನಸ್ಸಿಗೆ ಯಾವುದೋ ಮಾತು ಅದನ್ನ ತೆಗೆ ಅನ್ಕೊಂಡ್ಬಿಟ್ರೆ ಅದು ಗೆರೆ ಬಂದ್ಬಿಟ್ರೆ ಅದನ್ನ ನಡ್ಸಕ್ ಆಗೋದೇ ಇಲ್ಲ ಅಂದ್ರೆ ಯಾವುದೋ ಮಾತಿಗೆ ಏನಾಗ್ಬಿಟ್ಟಿರ್ತೀರಿ ಪರವಶ ಆಗ್ಬಿಡ್ತೀರಿ ಇಂತಹ ಮಾತು ಇಂತಹ ಮಕ್ಕಳನ್ನು ನೋಡಿ ನನಗೆ ತಿರಸ್ಕಾರಲ್ಲ ದಯೆ ಬರತ್ತೆ ಪರವಶರಾಗ್ಬಿಡ್ತೀರಿ ಸೊ ಪರವಶ ಆಗಿರುವಂತಹ ಮಕ್ಕಳನ್ನ ನೋಡಿ ನನಗೆ ದಯೆ ಬರುತ್ತೆ ಅಂತಾರೆ ಬಾ ಯಾವಾಗ ಬಾಪ್ತಾದ ಇಂತಹ ದಯಾಭಾವದಿಂದ ಮಕ್ಕಳನ್ನ ನೋಡ್ತಾರೆ ಆಗ ಡ್ರಾಮಾದ ಪರದೆಯ ಮೇಲೆ ಏನ್ ಕಂಡು ಬರುತ್ತೆ ಎಲ್ಲಿಯವರ್ಗಪ್ಪ ಇದು ಅಂತ ಅನ್ಸತ್ತೆ ಆ ಇದಕ್ಕೇನ್ ಉತ್ತರ ಕೊಡ್ತೀರ ಉತ್ತರ ಕೊಡಿ ಅಂತಾರೆ ಬಾ ಹ್ಮ್ ಎಲ್ಲಿವರೆಗೂ ಹ ಕುಮಾರರು ಹೇಳಿ ಎಲ್ಲಿಯವರೆಗೂ ಇದೆಲ್ಲ ಯಾಕಪ್ಪ ಬೇಕು ಇದು ಸಮಾಪ್ತಿ ಆಗ್ಬಿಡ್ಲಿ ಅಂತ ನಿಮ್ಗೆ ಅನ್ಸತ್ತಲ್ಲ ಹಾಗಿದ್ರೆ ಇನ್ ಎಷ್ಟು ಸಮಯ ಬೇಕು ಸಮಾಪ್ತಿ ಹ್ಮ್ ಬಹಳ ಪ್ಲಾನ್ಗಳನ್ನ ಬಹಳ ಮಾಡ್ತೀರ ನೀವು ಕುಮಾರ್ ಸಣ್ಣಂದ್ರು ಸೊ ಬಾಬನ ಸಮ್ಮುಖದಲ್ಲಿ ಕುಮಾರರು ಕೂತಿದ್ದಾರೆ ಹಾಗಾಗಿ ಬಾಬಾ ಕುಮಾರರಿಗೆ ಮಾತಾಡಿಸ್ತಾ ಕೇಳ್ತಾ ಇದ್ದಾರೆ ಬಹಳ ಯೋಜನೆಗಳನ್ನ ಮಾಡ್ತಾ ಇದ್ದೀರಿ ಕುಮಾರರು ಅಂದಾಗ ಎಲ್ಲಿಯವರೆಗೆ ಹೇಳ್ಬಹುದಾ ಆ ಎಲ್ಲಿಯವರೆಗೆ ಇನ್ನೂ ಈ ರೀತಿಯಾಗಿದ್ದು ಸಮಯ ಸಮಾಪ್ತಿ ಮಾಡೋದು ಯಾವಾಗ ಇನ್ನು ಎಲ್ಲಿಯವರೆಗೆ ರೀತಿ ಪರವಶ ಆಗ್ತಾನೇ ಇರೋದು ಆ ಹೇಳ್ರಿ ಉತ್ತರ ಕೊಡಿ ಎಲ್ಲಿಯವರೆಗೂ ಆ ದಾ ಕೇಳ್ತಾ ಇದ್ದಾರೆ ದಾದಿಯರಿಗೆ ಬಾಬಾ ದಾದಿಯರೇ ಹೇಳ್ರಿ ಅದಕ್ಕೆ ದಾದಿಯರು ಉತ್ತರ ಕೊಡ್ತಾ ಇದ್ದಾರೆ ಎಲ್ಲಿಯವರೆಗೆ ಸಂಗಮ ಯುಗ ಇರುತ್ತದೆಯೋ ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಈ ರೀತಿ ಆಗತ್ತೆ ಬಾಬಾ ಅಂತ ಹೇಳಿ ಅದಕ್ಕೆ ಮತ್ತೆ ಬಾಬಾ ಪ್ರಶ್ನೆ ಮಾಡ್ತಾರೆ ಸರಿ ಹಾಗಿದ್ರೆ ಸಂಗಮಯುಗವೂ ಕೂಡ ಎಲ್ಲಿಯವರೆಗೆ ಅಂತ ಕೇಳ್ತಿದ್ದಾರೆ ಆ ಅದಕ್ಕೆ ಬಾಬಾ ಮತ್ತೆ ಮಕ್ಕಳು ಉತ್ತರ ಕೊಡ್ತಾರೆ ಬಾಬಾ ಫರಿಸ್ತ ಆಗೋವರೆಗೂ ಅಂತ ಹೇಳಿ ಸರಿ ಆಗ ಬಾಬಾ ಮತ್ತೆ ಪ್ರಶ್ನೆ ಮಾಡ್ತಾರೆ ಸರಿ ಯಾವಾಗ ಫರಿಸ್ತ ಆಗೋದು ಅಂತ ಹೇಳಿ ಅದಕ್ಕೆ ಮಕ್ಕಳು ಉತ್ರ ಹೇಳ್ತಾರೆ ಬಾಬಾ ನೀವೇ ಹೇಳಬಿಡಿ ಅಂತ ಹೇಳಿ ಅದಕ್ಕೆ ಬಾಬಾ ಹೇಳ್ತಾರೆ ನಾ ಫರಿಸ್ತ ಆಗೋದು ಮಕ್ಕಳೇ ನೀವು ನೀವಾಗೋದ ಏನ್ ನಾನ್ ಆಗ್ಬೇಕು ಫರಿಸ್ತಾ ಅಂತ ಬಾಬಾ ಕೇಳ್ತಿದ್ದಾರೆ ಅದಕ್ಕೆ ಇದರ ಉತ್ತರವನ್ನ ನೀವೇ ಯೋಚನೆ ಮಾಡಿ ಹೇಳಬೇಕು ಆ ಬಾಬೋರು ಅಂತೂ ಹೇಳ್ತಾರೆ ಆ ಏನಂತ ಉತ್ತರ ನಾವು ತಾನೇ ಪರಿಸ್ತಾ ಆಗ್ಬೇಕು ಬಾಬಾ ನೀವೇ ಹೇಳ್ರಿ ಅಂದ್ರೆ ಸರಿ ನಾನು ಹೇಳ್ತೀನಿ ಈಗಲೇ ತಯಾರಾಗ್ಬಿಡಿ ಅಂತ ಹೇಳಿದ್ರೆ ಈಗಿಂದ ಈಗಲೇ ಅಂತಂದ್ರೆ ನೀವು ರೆಡಿ ಇದೀರಾ ಹಾಗಿದ್ರೆ ಆ ಬಾಬಾ ಪ್ರಶ್ನೆ ಮಾಡ್ತಾರೆ ಅರ್ಧ ಮಾಲೆ ಕೂಡ ಇನ್ನ ಕೈ ಎತ್ತಿಲ್ಲ ತಯಾರಾಗಿಲ್ಲ ಲಾಸ್ಟ್ ಭಾನುವಾರದ ಮುರಳಿಯಲ್ಲೂ ಬಾಬಾ ಅದನ್ನೇ ಮಾತನ್ನ ಕೇಳಿದ್ರಲ್ವಾ ಆ ನಿಮ್ಗೆ ನೂರ ಎಂಟಲ್ಲ ಅಟ್ಲೀಸ್ಟ್ ಲೀಸ್ಟ್ ಹದಿನಾರು ನೂರ ಎಂಟರ ಮಾಲೆಯಲ್ಲಿ ಅರ್ಧ ಮಾಲೆನೂ ಕೂಡ ಇನ್ನು ನೀವು ತಯಾರಾಗಿಲ್ಲ ಅಂದ್ರೆ ಇನ್ನು ಒಂಬತ್ತು ಲಕ್ಷ ಹದಿನಾರು ಸಾವಿರ ಎಲ್ಲ ಯಾವಾಗ ತಯಾರು ಮಾಡೋದು ಇದು ಬಹಳ ದೂರದ ಮಾತು ಹಾಗಾಗಿ ತೀವ್ರಗತಿಯ ಪುರುಷಾರ್ಥದ ಆ ಮನಸ್ಸಿನ ಒಂದು ಸ್ಪೀಡ್ ಯಾಕೆಂದ್ರೆ ವಾಚಾದು ಅದು ಈಗ ಮನಸ್ಸಿಂದು ಮಾಡಬೇಕು ಅಂತ ಹೇಳಿದ್ರಲ್ವಾ ಸೊ ಬಾಬಾ ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಅರ್ಧ ಮಾಲೆ ಕೂಡ ಇನ್ನೂ ರೆಡಿ ಆಗಿಲ್ಲ ಕೈ ಎತ್ತಿಲ್ಲ ಅಂದ್ರೆ ಆ ಇನ್ನು ನಾವು ಪರವಶ ಆಗ್ತಾ ಇದ್ದೇವೆ ಇನ್ನ ಕಂಪ್ಲೀಟ್ ಸ್ಟೇಜ್ ಅನ್ನ ತಲುಪಿಲ್ಲ ಫರಿಸ್ತಾಗಳು ಆಗಿಲ್ಲ ಇನ್ನು ಯಾವಾಗ ಎಲ್ಲಿವರೆಗೂ ಅಂತ ಡೇಟ್ ಹೇಳ್ರಿ ಅಂತೀಯಾರೆ ಬಾ ಬಾಬಾ ಹೇಳ್ತಾರೆ ಸದಾ ನಾವು ಮಕ್ಕಳು ಆ ಸಂಪನ್ನ ಸ್ವರೂಪದಲ್ಲಿ ಇರಬೇಕು ಅಂತಾನೆ ಬಾಬಾ ನೋಡೋದಿಕ್ಕೆ ಇಷ್ಟಪಡ್ತಾರೆ ಆ ಯಾವಾಗ ನೀವ್ ಹೇಳ್ತೀರಿ ಆ ಬಾಬಾರವರೇ ನನ್ನ ಸಂಸಾರ ಆಗಿದ್ದಾರೆ ಅಂತಂದ ಮೇಲೆ ಎಲ್ಲರೂ ಇದೇ ರೀತಿ ಹೇಳ್ತೀರಾ ಅಲ್ವಾ ಅಥವಾ ಇನ್ನೊಬ್ರು ಯಾರಾದ್ರೂ ಸಂಸಾರ ಅಂತ ಹೇಳಿದ್ದಾರಾ ಆ ಬಾಬಾರವರೇ ಸಂಸಾರ ಆಗಿದ್ದಾರೆ ಅಂದಾಗ ಸಂಸಾರದ ಹೊರಗೆ ಮತ್ತೇನಿದೆ ಕೇವಲ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಂತ ಮಾತು ಅಂತಾರೆ ಬಾ ಹ್ಮ್ ಸೊ ಇಲ್ಲಿ ಬಾಬಾ ಹೇಳ್ತಾ ಇರೋದು ಶಿವಬಾಬಾರವರೇ ನನ್ನ ಸಂಸಾರ ಆ ಮತ್ತೆ ಇನ್ನೇನು ಈ ಸಂಸಾರದ ಹೊರಗೆ ಮತ್ತೇನು ಕೇವಲ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳೋದು ಸಂಸಾರ ಸಂಸ್ಕಾರ ಬ್ರಾಹ್ಮಣರ ಜೀವನದಲ್ಲಿ ಮೆಜಾರಿಟಿ ವಿಘ್ನ ರೂಪ ಆಗೋದೇ ಈ ಸಂಸ್ಕಾರ ಅಂತಾರೆ ಬಾ ಹ್ಮ್ ಹ್ಯಾಬಿಟ್ ಅಂತಾರಲ್ವಾ ಬಲೆ ಆ ತಮ್ಮ ಸಂಸ್ಕಾರ ಬಲೆ ಅನ್ಯರ ಸಂಸ್ಕಾರ ಜ್ಞಾನವಂತೂ ಎಲ್ಲ ಮಕ್ಕಳಲ್ಲಿ ಇದೆ ಶಕ್ತಿಯರಲ್ಲೂ ಕೂಡ ಶಕ್ತಿಗಳು ಕೂಡ ಎಲ್ಲರ ಹತ್ರ ಇದೆ ಆದರೆ ಕಾರಣ ಏನು ಬಾಬಾ ಹೇಳುತ್ತಾರೆ ಏನು ಶಕ್ತಿ ಯಾವ ಸಮಯ ಕಾರ್ಯದಲ್ಲಿ ತರಬೇಕಾಗಿದೆಯೋ ಆ ಸಮಯದಲ್ಲಿ ಇಮರ್ಜ್ ಆಗೋದ್ರೂ ಬದಲಾಗಿ ಆ ಶಕ್ತಿ ಆ ಸಮಯದಲ್ಲಿ ಜಾಗೃತ ಆಗೋದ್ರೂ ಬದಲಾಗಿ ಆ ನಂತರದಲ್ಲಿ ಏನಾಗತ್ತೆ ಅದು ಜಾಗೃತ ಆಗತ್ತೆ ನಂತರ ಯೋಚನೆ ಮಾಡ್ತೀವಿ ಆ ಈ ರೀತಿ ಹೇಳಬಾರ್ದಾಗಿತ್ತು ಹೀಗೆ ಹೇಳಬೇಕಾ ಹೀಗೆ ಹೇಳಿದ್ರೆ ಚೆನ್ನಾಗಿತ್ತು ಈ ರೀತಿ ಮಾಡೋದ್ರ ಬದಲಾಗಿ ಈ ರೀತಿ ಮಾಡಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಆದ್ರೆ ಬಾಬಾ ಹೇಳುತ್ತಾರೆ ಏನು ಸಮಯ ಕಳೆದು ಹೋದ ಆ ನಂತರದಲ್ಲಿ ಈ ರೀತಿ ಮಾಡಬೇಕಿತ್ತು ಹಾಗೆ ಹೇಳಬೇಕಿತ್ತು ಹಾಗೆ ಮಾಡಬೇಕಾಗಿತ್ತು ಅಂತ ಅಂದುಕೊಂಡ್ರೆ ಆಗ ಏನು ಹೇಳೋದು ಎಲ್ಲರೂ ತಮ್ಮ ಒಂದು ಶಕ್ತಿಗಳ ಬಗ್ಗೆ ಯೋಚನೆ ಮಾಡ್ತೀರಿ ಆ ಗೊತ್ತಿದೆ ಶಕ್ತಿ ಅಂದ್ರೆ ಇದು ನಿರ್ಣಯ ಶಕ್ತಿ ಅಂದ್ರೆ ಇದು ಸರಿ ಆದ್ರೆ ಅದನ್ನ ಯೂಸ್ ಮಾಡಿಕೊಳ್ಬೇಕಾಗಿದೆ ಅಲ್ವಾ ಅಂತಾರೆ ಬಾಬ್ ಕೇವಲ ಸ್ವಲ್ಪ ಸಮಯದ ಅಂತರ ಆಗ್ಬಿಡತ್ತೆ ಮತ್ತೊಂದು ಮಾತು ಏನಂತ ಹೇಳಿದ್ರೆ ಒಂದು ಬಾರಿ ಒಂದು ಬಾರಿ ಆ ಶಕ್ತಿಗಳನ್ನ ನೀವು ಕಾರ್ಯದಲ್ಲಿ ತರಲಿಲ್ಲ ಅಂದ್ರೆ ನಂತರ ನೀವೇನ್ ಮಾಡ್ತೀರಿ ಫೀಲ್ ಮಾಡ್ಕೊಳ್ತೀರಿ ಈ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಹೇಳಬಾರ್ದಾಗಿತ್ತು ಅಂತ ಹೇಳಿ ಆ ಕೊನೆಗೆ ಎಲ್ಲ ನಡೆದು ಹೋಗಿ ಸಂ ಘಟನೆ ಸಂಭವಿಸಿದ ನಂತರ ಆಮೇಲೆ ತಿಳುವಳಿಕೆಗೆ ನಂತರದಲ್ಲಿ ಬರ್ತದೆ ಆದ್ರೆ ಆ ಒಂದು ತಪ್ಪನ್ನ ಒಂದು ಬಾರಿ ಅನುಭವ ಮಾಡಿದ ನಂತರ ಮತ್ತೆ ನೆಕ್ಸ್ಟ್ ನೀವು ಅನುಭವಿ ಆಗ್ಬಿಟ್ಟಿರ್ತೀರಲ್ವಾ ಅದಕ್ಕಾಗಿ ಬಹಳ ಚೆನ್ನಾಗಿ ಏನ್ ಮಾಡ್ಕೊಳ್ಬೇಕು ರಿಯಲೈಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಟೈಮ್ ಮತ್ತೆ ಅದು ಮಿಸ್ಟೇಕ್ ರಿಪೀಟ್ ಆಗಬಾರದು ಆಗ ಹೇಳಲಾಗ್ತದೆ ಇದು ಪ್ರೋಗ್ರೆಸ್ ಪ್ರಗತಿ ಆಗ್ತಾ ಇದೆ ಅಂತ ಹೇಳಿ ಆ ಸಮಯ ನಿಮಗೆ ತಿಳುವಳಿಕೆಗೆ ಬರ್ತದೆ ಏನಂತ ಇದು ತಪ್ಪಾಗಿದೆ ಇದು ಸರಿ ಅಂತ ಗೊತ್ತಾಗತ್ತೆ ಆದ್ರೆ ಅದೇ ಮಿಸ್ಟೇಕ್ ಅನ್ನ ಮತ್ತೊಮ್ಮೆ ರಿಪೀಟ್ ಆಗಬಾರ್ದು ಅದಕ್ಕಾಗಿ ತಮ್ಮ ಹತ್ರ ಒಳ್ಳೆ ರೀತಿಯಿಂದ ಅದನ್ನೇನ್ ಮಾಡ್ಕೊಳ್ಬೇಕು ರಿಯಲೈಸೇಷನ್ ಮಾಡಿಕೊಳ್ಬೇಕು ಅದರೊಳಗಡೆನೆ ಇಷ್ಟು ಫುಲ್ ಪರ್ಸೆಂಟ್ ಏನಾಗಿಲ್ಲ ನೀವಿನ್ನು ಪಾಸ್ ಆಗಿಲ್ಲ ತಮಗೆ ತಾವು ರಿಯಲೈಸ್ ಮಾಡಿಕೊಂಡು ಈ ರೀತಿ ಮಾಡಬಾರದು ಅಂತ ಹೇಳಿ ಏನ್ ಮಾಡಬೇಕು ಆ ಸಮಯದಲ್ಲೇನಾಗಬೇಕು ಕರೆಕ್ಟ್ ಆಗಿ ನೆನಪಿಗೆ ಬರಬೇಕು ಅದು ಪ್ರಾಕ್ಟಿಕಲ್ ಬರಬೇಕು ಎಲ್ಲ ನಡೆದು ಹೋಗಿ ಅಂದ ಮೇಲೆ ಆದ ಮೇಲೆ ಅದು ನೆನಪಿಗೆ ಮಾಡಿಕೊಂಡ್ರೆ ಏನ್ ಏನ್ ಪ್ರಯೋಜನ ಅದರಿಂದ ರಿಯಲೈಸೇಷನ್ ಮಾಡ್ಕೊಳ್ಳಿ ಆದ್ರೆ ಈ ರಿಯಲೈಸೇಷನ್ ಮಾಡ್ಕೊಳ್ಳೋದ್ರೊಳಗೂ ಕೂಡ ಫುಲ್ ಪರ್ಸೆಂಟ್ ಪಾಸ್ ಆಗಿಲ್ಲ ಅಂತಾರೆ ಬಾ ಮಾಯೇನೂ ಕೂಡ ಬಹಳ ಚತುರ ಇದೆ ಅದೇ ಮಾತನ್ನ ಒಪ್ಕೊಳ್ಳತ್ತೆ ತಮ್ಮಲ್ಲಿ ಸಹನಾಶಕ್ತಿ ಕಡಿಮೆ ಇದೆ ಈ ರೀತಿಯಾದಂತಹ ಮಾತುಗಳು ಯಾರಲ್ಲಿ ತಮಗೆ ಸಹನಾಶಕ್ತಿ ಯೂಸ್ ಮಾಡ್ಕೊಳ್ಬೇಕಾಗಿದೆ ಒಂದು ಬಾರಿ ತಾವು ರಿಯಲೈಸ್ ಮಾಡಿಕೊಳ್ತೀರಿ ಆದರೆ ಮಾಯ ಏನು ಮಾಡತ್ತೆ ಇನ್ನೊಂದು ಬಾರಿ ಸ್ವಲ್ಪ ರೂಪದಲ್ಲಿ ಬದಲಾವಣೆ ಮಾಡ್ಕೊಂಡು ಬರತ್ತೆ ಗೊತ್ತಾಯ್ತು ಇದು ಈ ರೀತಿ ಬರ್ತಾ ಇದೆ ಸೊ ನನಗ್ ಸಹನೆ ಮಾಡ್ಕೊಳ್ಬೇಕು ಅನ್ನುವಂತ ರಿಯಲೈಸ್ ಆಗಿರುತ್ತೆ ಆದರೆ ಮಾಯೆ ಬಹಳ ಚತುರ ಇರೋದ್ರಿಂದ ಅದು ಅದೇ ರೂಪದಲ್ಲಿ ಬರೋದಿಲ್ಲ ಮತ್ತೊಂದು ರೂಪವನ್ನ ಬದಲಿಸಿ ಬರತ್ತೆ ಆಗೋದು ಅದೇ ಮಾತು ಆದರೆ ಹೇಗೆ ಇಂದಿನ ಕಾಲದ ಒಂದು ಜಮಾನಾದಲ್ಲಿ ಆ ವಸ್ತುಗಳೇನಾಗಿರುತ್ತವಂತೆ ಅದೇ ಹಳೆ ವಸ್ತುಗಳಂತೆ ಆದರೆ ಪಾಲಿಶ್ ಅನ್ನ ಈ ರೀತಿ ಮಾಡಿಬಿಡ್ತಾರೆ ಅದು ನೋಡೋದಕ್ಕೆ ಇದು ಹೊಸದೇನೋ ಅಂತ ಅನ್ಕೋಬೇಕು ಆ ರೀತಿ ಹಳೆ ವಸ್ತುವನ್ನ ಪಾಲಿಶ್ ಮಾಡಿ ಹೊಸದನ್ನಾಗಿ ಮಾಡಿಬಿಡ್ತಾರೆ ಹಾಗೆ ಬಾಬಾ ಆ ಒಂದು ಉದಾಹರಣೆಯನ್ನ ಕೊಡೋದ್ರ ಮೂಲಕ ಹೇಳ್ತಾ ಇದ್ದಾರೆ ಈ ಮಾಯೆ ಕೂಡ ಈ ರೀತಿ ನಿಮ್ಮನ್ನ ಪಾಲಿಶ್ ಮಾಡ್ಕೊಂಡು ಬರುತ್ತೆ ಯಾವ ಮಾತಿನ ಒಂದು ರಹಸ್ಯ ಅದೇ ಇರತ್ತೆ ತಿಳ್ಕೊಳ್ಳಿ ಅವರಲ್ಲಿ ಒಂದು ಈರ್ಷೆ ಬಂದ್ಬಿಡ್ತದೆ ಆದ್ರೆ ಈರ್ಷೆಯ ಭಿನ್ನ ಭಿನ್ನ ರೂಪಗಳಿದೆ ಅದು ಒಂದೇ ರೂಪದಲ್ಲಿ ಬರೋದಿಲ್ಲ ಬೀಜ ಇರೋದು ಮುಖ್ಯ ಬೀಜ ಈರ್ಷೆದ್ದೇ ಆಗಿರತ್ತೆ ಆದ್ರೆ ಅನ್ಯ ರೂಪಗಳಲ್ಲಿ ಬೇರೆ ಬೇರೆ ರೂಪವನ್ನು ಧರಿಸಿ ಬರ್ತದೆ ಅದೇ ರೂಪದಲ್ಲಿ ಬರೋದಿಲ್ಲ ಕೆಲವು ಬಾರಿ ಯೋಚನೆ ಮಾಡ್ತಾರೆ ಈ ಒಂದು ಮಾತು ಮೊದಲನೇ ಮೊದಲನೇದ ಮುಂಚೆ ಬಂದಿತ್ತಲ್ಲ ಅದೇ ಅಂತ ಅನ್ಸತ್ತೆ ಈ ಮಾತು ಇನ್ನೊಂದು ಬಾರಿ ಆಯ್ತಲ್ಲ ಆದರೆ ಬೀಜ ಅಂತೂ ಅದೇ ಆಗಿದೆ ಕೇವಲ ರೂಪ ಪರಿವರ್ತಿತ ಆಗಿದೆ ಅದಕ್ಕಾಗಿ ಹಾಗಿದ್ರೆ ಯಾವ ಶಕ್ತಿ ಅವಶ್ಯಕತೆ ಇದು ಯಾವುದು ಇದು ಏನು ಇದು ಹೆಂಗ್ ಬಂದಿದೆ ಅಂತ ಹೇಳಿ ಅದನ್ನ ಗುರುತಿಸಬೇಕಲ್ಲ ಸೊ ಪರೀಕ್ಷಿಸುವಂತಹ ಶಕ್ತಿಯ ಅವಶ್ಯಕತೆ ಇದೆ ಅಂತಾರೆ ಬಾ ಅದಕ್ಕಾಗಿ ಬಾಪ್ತಾದ ಮೊದಲೇ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಎರಡೂ ಮಾತಿನ ಗಮನವನ್ನ ಇಟ್ಕೊಳ್ಬೇಕಾಗಿದೆ ಯಾವ ಮಾತಿನ ಕಡೆ ಅಟೆನ್ಶನ್ ಬಾಬಾ ಹೇಳ್ತಾ ಇದ್ದಾರೆ ಸಚಿ ದಿಲ್ ಸಚ್ಚಾಯಿ ಸತ್ಯವಾದಂತ ಹೃದಯ ಸತ್ಯವಾಗಿರಬೇಕು ಅದೇ ಅಲ್ವಾ ಕ್ಲೀನ್ ಅಂಡ್ ಕ್ಲಿಯರ್ ಅಂತೆ ಸ್ಪಷ್ಟ ಮತ್ತು ಸ್ವಚ್ಛ ಸೊ ಬಾಬಾ ಮತ್ತೆ ಹೇಳುತ್ತಾರೆ ನಮ್ಮ ಹೃದಯ ಸ್ವಚ್ಛ ಸತ್ಯವಾಗಿರಬೇಕು ಸತ್ಯ ಹೃದಯ ಆಗಿರಬೇಕು ಆ ಒಳಗಡೆ ಏನನ್ನೂ ಇಟ್ಕೊಳ್ಬಾರ್ದು ಒಳಗಡೆ ಇಟ್ಕೊಳ್ಳೋದ್ರಿಂದ ಏನಾಗತ್ತೆ ಆ ಒಂದು ಈ ಬಲೂನ್ ಅಲ್ಲ ಗ್ಯಾಸ್ ಅನ್ನ ತುಂಬಿ ಬಿಡ್ಲಾಗತ್ತೆ ಅಲ್ವಾ ಕೊನೆಗೆ ಏನಾಗತ್ತೆ ಹ್ಮ್ ಮೇಲ ಆರ್ತಾ ಆರ್ತಾ ಅದು ಫಟ್ ಅಂತ ಅದು ಏನಾಗತ್ತೆ ಹೊಡೆದೋಗತ್ತೆ ಅಂದಾಗ ಸತ್ಯ ಹೃದಯ ಆತ್ಮಗಳ ಮುಂದೆ ಸ್ವಲ್ಪ ಸಂಕೋಚ ಆಗತ್ತೆ ಸ್ವಲ್ಪ ನಾಚಿಕೆ ಬರ್ತದೆ ಆ ಗೊತ್ತಿಲ್ಲ ಇವ್ರು ನನ್ನ ಪ್ರತಿಯಾಗಿ ಯಾವ ದೃಷ್ಟಿಯಿಂದ ನನ್ನನ್ನು ನೋಡಬಹುದು ಅಂತ ಅನ್ಸತ್ತೆ ಆದ್ರೆ ಸತ್ಯ ಹೃದಯದಿಂದ ರಿಯಲೈಸೇಷನ್ ಇಂದ ಬಾಬೋರ ಮುಂದೆ ಅದನ್ನ ಇಟ್ಟುಬಿಟ್ರೆ ಈ ರೀತಿಯಲ್ಲ ನಾನಂತೂ ಬಾಬನಿಗೆ ಹೇಳಿಬಿಟ್ಟೆ ಹಾ ನಂದು ಈ ರೀತಿ ತಪ್ಪಾಯ್ತು ಬಾಬಾ ಅಂತ ಹೇಳಿ ಹೇಗೆ ಆರ್ಡರ್ ನಡೆಸ್ತಿರಲ್ಲ ಹಾ ನನ್ನಿಂದ ಈ ರೀತಿ ತಪ್ಪಾಗೋಯ್ತು ಅಂತ ಸುಮ್ನೆ ಹೇಳೋದಲ್ಲ ಅನುಭವ ಮಾಡಿ ಬಾಬಾ ನನ್ನಿಂದ ಗೊತ್ತಾಗದೆ ನನ್ನಿಂದ ತಪ್ಪಾಯ್ತು ಅಂತ ಹೇಳಿ ಆ ಒಂದು ಪವರ್ ಪವರ್ನಿಂದ ಸತ್ಯ ಹೃದಯದಿಂದ ಹೇಳಬೇಕೇ ವಿನ ಕೇವಲ ಸುಮ್ನೆ ಬುದ್ಧಿಯಿಂದ ಆ ತಪ್ಪಾಯ್ತು ಬಾಬಾ ಅಂತ ಹೇಳೋದಲ್ಲ ಆದ್ರೆ ಹೃದಯದಿಂದ ಒಂದು ವೇಳೆ ಬಾಬನ ಮುಂದೆ ನೀವು ರಿಯಲೈಸ್ ಮಾಡಿಕೊಳ್ತೀರಿ ಅಂದಾಗ ಹೃದಯ ಏನಾಗತ್ತೆ ಹ್ಮ್ ಖಾಲಿ ಆಗತ್ತೆ ಆಗ ನಿಮ್ಮ ಒಳಗಡೆ ಇರುವಂತಹ ಕಿಚಡ ಸಮಾಪ್ತಿಯಾಗತ್ತೆ ಹ್ಮ್ ನೋಡಿ ಬಾಬಾ ಎಷ್ಟು ಚಂದ ಯುಕ್ತಿ ಹೇಳ್ತಾ ಇದ್ದಾರೆ ನಮಗೆ ರಿಯಲೈಸೇಷನ್ ಮಾಡಿಕೊಂಡು ಬಾಬನಿಂದ ಮನಪೂರ್ವಕವಾಗಿ ಬಾಬಾ ನನ್ನಿಂದ ಈ ರೀತಿ ಆಯ್ತು ಅಂತ ಹೇಳಿ ಬಾಬನಿಗೆ ಒಪ್ಪಿಸಿದಾಗ ನಿಮ್ಮ ಹೃದಯ ಮನಸ್ಸು ಖಾಲಿಯಾಗತ್ತೆ ಒಳಗಡೆ ಇರುವಂತಹ ಕೊಳಕು ಕಿಚಡ ಸಮಾಪ್ತಿಯಾಗತ್ತೆ ಆ ಮಾತಂತೂ ದೊಡ್ಡದೇನಿಲ್ಲ ಬಲೆ ಚಿಕ್ಕದಿರಬಹುದು ಆದ್ರೆ ಒಂದ್ ವೇಳೆ ತಮ್ಮ ಹೃದಯದಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಕೂಡ ಅದನ್ನ ಸೇರಿಸಿ ಸೇರಿಸಿ ಅದೇನಾಗತ್ತೆ ಮನಸ್ಸು ಹೃದಯ ಭಾರ ಆಗ್ಬಿಡತ್ತೆ ಆ ಖಾಲಿನೇ ನೀವು ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ನಿಮ್ಮ ಹೃದಯ ಖಾಲಿ ಇಲ್ಲ ಅಂದ್ರೆ ದಿಲಾರಾಮ್ ನಾನ್ ಹೆಂಗೆ ಕುತ್ಕೊಳ್ಳೋದು ಅಂತ ಬಾಬಾ ಪ್ರಶ್ನೆ ಮಾಡ್ತಿದ್ದಾರೆ ಹ್ಮ್ ಮನಸ್ಸಿನಲ್ಲಿ ಆ ವಿಚಾರ ಈ ವಿಚಾರ ಮಾತುಗಳು ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲಿ ಶಿವಬಾಬನಿಗೆ ಸ್ಪೇಸೇ ಇಲ್ಲಲ್ಲ ಅಂದ್ಮೇಲೆ ಖಾಲಿ ಹೃದಯ ಇಲ್ಲ ಅಂದ್ರೆ ನಾನು ಎಲ್ಲಿ ದಿಲಾರಾಮ ಕೂತ್ಕೊಳ್ಳೋದು ಅಂತಾರೆ ಆ ಕುತ್ಕೊಳ್ಳೋಕ್ಕಂತೂ ಜಗ ಬೇಕಲ್ಲ ಹಾಗಾಗಿ ಎಲ್ಲಿ ಸತ್ಯ ಮನಸ್ಸು ಇರುತ್ತದೆಯೋ ಅಲ್ಲಿ ನಾನು ಸಾಹೇಬ ರಾಜಿ ಆಗ್ತೇನೆ ಹಾಗಾಗಿ ಬಾಬಾ ಹೇಳ್ತಾರೆ ಆ ನಾನೇನಿದ್ದೇನೆ ಹೇಗಿದ್ದೇನೆ ಆ ಬಾಬಾ ನಾನು ಹೇಗಿದ್ದೇನೋ ನೀವು ನಾನೇ ನಿನ್ನವನು ಅಂತ ಹೇಳಿ ನೀವು ಹೇಳ್ತೀರಲ್ವಾ ಬಾಬನಿಗೆ ಸೊ ಬಾಬನಿಗೂ ಕೂಡ ಗೊತ್ತೇ ಇದೆ ನಂಬರ್ ವಾರ್ ಅಂತೂ ಇದ್ದೇ ಇದ್ದೀರಿ ಅದ್ರಿಂದ ಬಾಬವರು ಆ ದೃಷ್ಟಿಯಿಂದಲೇ ನಮ್ಮನ್ನ ನೋಡೋದಿಲ್ಲ ಆದ್ರೆ ಸತ್ಯ ಮನಸ್ಸು ಮತ್ತೊಂದು ಬಾಬಾ ಹೇಳ್ತಾರೆ ಸದಾ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು ಗಮನ ಕೊಡೋಣ ಆ ಬಾಬಾ ಏನ್ ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸು ಹೃದಯ ಸತ್ಯವಾಗಿ ಇರಬೇಕು ಆ ಮತ್ತೊಂದು ನಮ್ಮ ಬುದ್ಧಿಯ ಲೈನ್ ಬಹಳ ಕ್ಲಿಯರ್ ಆಗಿ ಇರಬೇಕು ಸ್ಪಷ್ಟವಾಗಿರಬೇಕು ನಮ್ಮ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರದು ಕಟ್ ಆಫ್ ಆಗಬಾರದು ಆ ಬಾಬಾ ಏನು ಎಕ್ಸ್ಟ್ರಾ ಆ ಸಮಯದಲ್ಲಿ ನಮಗೆ ಶಕ್ತಿಯನ್ನ ಕೊಡಬೇಕು ಅಂತ ಅನ್ಕೊಳ್ತಾರೆ ಆಶೀರ್ವಾದ ಕೊಡಬೇಕಂತ ಇಚ್ಛಿಸ್ತಾರೆ ಎಕ್ಸ್ಟ್ರಾ ಸಹಯೋಗ ಕೊಡಬೇಕಂತ ಇಷ್ಟಪಡ್ತಾರೆ ಪಡ್ತಾರೆ ಒಂದ್ ವೇಳೆ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಏನು ಬಾಬನಿಂದ ಆ ಶಕ್ತಿ ಆ ಆಶೀರ್ವಾದ ಸಹಯೋಗ ಏನ್ ಸಿಗಬೇಕಿದೆಯೋ ಅದು ಸಿಗೋದಿಲ್ಲ ಯಾಕೆ ಲೈನ್ ಕ್ಲಿಯರ್ ಇಲ್ಲದೆ ಇರೋದ್ರಿಂದ ಕ್ಲೀನ್ ಇಲ್ಲದೇ ಇರೋದ್ರಿಂದ ಕಟ್ ಆಫ್ ಆಗ್ತಾ ಇರೋದ್ರಿಂದ ಏನು ಬಾಬನಿಂದ ಏನ್ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದೆಯೋ ಅದು ಆಗೋದಿಲ್ಲ ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ಆ ಈ ರೀತಿ ಹೇಳ್ತಾರೆ ಆ ಹೇಳಲಿಲ್ಲ ಅಂದ್ರೂ ವಿಚಾರ ಮಾಡ್ತಾರೆ ಕೆಲವು ಆತ್ಮಗಳು ಬಹಳಷ್ಟು ಆ ಸಹಯೋಗ ಕೆಲವು ಕೆಲವು ಆತ್ಮಗಳು ಅದ ಬಹಳ ಸಹಯೋಗ ಸಿಗತ್ತೆ ಆ ಬ್ರಾಹ್ಮಣರಿಗೂ ಸಿಗತ್ತೆ ದೊಡ್ಡವರಿಗೆ ಸಿಗತ್ತೆ ದಾದಾರವರಿಂದ ಸಿಗತ್ತೆ ನಮಗೆ ಯಾಕೆ ಕಡಿಮೆ ಸಿಗ್ತಾ ಇದೆ ಅಂತ ಕೇಳಿ ಕೆಲವರು ಬಾಬನಿಗೆ ಕಂಪ್ಲೇಂಟ್ ಕೆಲವರಿಗೆಲ್ಲ ಎಷ್ಟೊಂದು ಬಾಬಾ ಸೇವಾ ಕೊಡ್ತಾರೆ ಆ ಕೆಲವರು ಬ್ರಾಹ್ಮಣ್ ಪರಿವಾರದಿಂದ ಅವರಿಗೆಲ್ಲ ಎಷ್ಟೊಂದು ಸಹಯೋಗ ಸಿಗತ್ತೆ ಆ ದೊಡ್ಡ ದೊಡ್ಡ ಮಹಾರಥಿಗಳ ಮೂಲಕ ಅವ್ರಿಗೆ ಎಷ್ಟೊಂದು ಸಪೋರ್ಟ್ ಸಿಗತ್ತೆ ಬಾಬಾ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಆ ನಮಗೆ ಸ್ವಲ್ಪ ಕಡಿಮೆ ಸಿಗ್ತಾ ಇದೆಯಲ್ಲ ಯಾಕೆ ಕಾರಣ ಏನು ಅಂತ ಹೇಳಿ ಅನ್ಸುತ್ತೆ ಅಲ್ವಾ ಅದಕ್ಕೆ ಬಾಬಾ ಹೇಳುತ್ತಾರೆ ಮಕ್ಳೆ ನಾನಂತೂ ದಾತ ಆಗಿದ್ದೇನೆ ನಾನು ಸಾಗರ ಆಗಿದ್ದೇನೆ ಎಷ್ಟು ನೀವು ತೆಗೆದ್ಕೊಳ್ಬೇಕು ಅಂತ ಅನ್ಕೊಳ್ತಿರೋ ಬಾಬೋರ ಭಂಡಾರದಲ್ಲಿ ಯಾವುದು ಅದಕ್ಕೆ ಬೀಗ ಏನಂತಾರೆ ಹ್ಮ್ ತಾಲ ಚಿಲ್ಕ ಬೀಗ ಏನು ಅದಕ್ಕೆ ಇಲ್ಲವೇ ಇಲ್ಲ ಮಕ್ಕಳೇ ಅದಕ್ಕೆ ಯಾರು ಕೂಡ ಸೆಕ್ಯೂರಿಟಿ ಗಾರ್ಡ್ ಅಂತಾನು ಏನಿಲ್ಲ ಸೊ ನೀವು ಬಾಬಾ ಅಂತ ಹೇಳಿಬಿಟ್ರೆ ನಿಮ್ಗೆ ಎಲ್ಲ ಏನಾಗತ್ತೆ ಬಾಬನಿಂದ ಆಶೀರ್ವಾದ ಪ್ರಾಪ್ತಿ ಸಹಯೋಗ ಶಕ್ತಿ ಆ ಎಲ್ಲಾನು ಕೂಡ ಮಕ್ಕಳೇ ನಿಮಗೆ ಸಿಕ್ಕಿಬಿಡುತ್ತದೆ ನೀವ್ ಬಾಬಾ ಅಂತ ಹೇಳ್ರಿ ನೀವೆಲ್ಲವನ್ನ ಪಡ್ಕೊಳ್ಳಿ ಅಂತಾರೆ ಬಾ ಆ ದಾತ ಆಗಿದ್ದೀರ ಸೊ ದಾತನೂ ಆಗಿದ್ದಾರೆ ಸಾಗರನೂ ಕೂಡ ಬಾಬಾ ಆಗಿದ್ದಾರೆ ಅಂದ ಮೇಲೆ ಏನ್ ತಾನೇ ಕೊರತೆ ಅಂತಾರೆ ಬಾ ಏನ್ ಕಡಿಮೆ ಇದೆ ಅದಕ್ಕಾಗಿ ಏನ್ ಕೊರತೆ ಈ ಎರಡೂ ಮಾತಿನ ಕೊರತೆ ಯಾವ್ದು ಹೇಳ್ತಿದ್ದಾರೆ ಬಾಬಾ ಒಂದು ಸತ್ಯ ಹೃದಯ ಸತ್ಯ ಮನಸ್ಸು ಇರಬೇಕು ಸ್ವಚ್ಛ ಹೃದಯ ಇರಬೇಕು ಅಲ್ಲಿ ಯಾವುದೇ ನಾವು ಚತುರಾಯಿತನವನ್ನ ತೋರಿಸಬಾರದು ಯಾಕೆಂದ್ರೆ ಬಾಬಾ ಹೇಳುತ್ತಾರೆ ಮಕ್ಳೆ ನೀವು ಬಹಳ ಚತುರತೆಯನ್ನ ಬಹಳ ತೋರಿಸ್ತೀರಿ ಭಿನ್ನ ಭಿನ್ನ ಪ್ರಕಾರದ ನಿಮ್ಮ ಒಂದು ಬುದ್ಧಿವಂತಿಕೆ ಚತುರತೆಯನ್ನ ತೋರಿಸ್ತೀರಿ ಅದಕ್ಕೆ ನಿಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು ಸತ್ಯ ಹೃದಯ ಇರಬೇಕು ಇನ್ನೊಂದು ಬುದ್ಧಿಯ ಲೈನ್ ಅನ್ನ ಬಹಳ ಸದಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿಟ್ಕೊಳ್ಬೇಕು ಚೆಕ್ ಮಾಡ್ಕೊಳ್ಬೇಕು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆಯಾ ಸೊ ಇದು ಮುಖ್ಯವಾಗಿ ಚೆಕಿಂಗ್ ಮಾಡ್ಕೊಳ್ಳೋದಕ್ಕೆ ಬಾಬಾ ಹೋಮ್ವರ್ಕ್ ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸು ಹೃದಯ ಸ್ವಚ್ಛವಾಗಿರಬೇಕು ಸತ್ಯ ಹೃದಯವಾಗಿರಬೇಕು ನಮ್ಮ ಬುದ್ಧಿಯ ಲೈನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಆಗ ಮಾತ್ರ ಏನು ಬಾಬನಿಂದ ಆಶೀರ್ವಾದ ಶಕ್ತಿ ಸಹಯೋಗ ಪ್ರಾಪ್ತಿ ಏನೆಲ್ಲ ಸಿಗಬೇಕಾಗಿದೆಯೋ ಅದು ಸಮಯಾನುಸಾರವಾಗಿ ಬಾಬಾ ಕೊಟ್ಟೇ ಕೊಡ್ತಾರೆ ಸಿಕ್ಕೇ ಸಿಗತ್ತೆ ಏಕೆಂದ್ರೆ ಬಾಬಾ ಹೇಳುತ್ತಾರೆ ನಾನು ದಾತ ನಾನು ಸಾಗರ ಅಂದ ಮೇಲೆ ನನ್ನ ಒಂದು ಖಜಾನೆಗೆ ಯಾವುದೋ ಅಲ್ಲಿ ಬೀಗ ಹಾಕಿಟ್ಟಿಲ್ಲ ಅಲ್ಲಿಗೆ ಯಾರು ಕೂಡ ತಗಿಬಾರ್ದು ನೋಡಬಾರ್ದು ಅಂತ ಸೆಕ್ಯೂರಿಟಿಯನ್ನ ನೇಮಕ ಮಾಡಿಲ್ಲ ಸದಾ ಓಪನ್ ಅಲ್ಲಿ ಇರತ್ತೆ ನಿಮ್ಮ ಒಂದು ಮನಸ್ಸಿನ ಡಿಸ್ಟರ್ಬೆನ್ಸು ಲೈನ್ ಕ್ಲಿಯರ್ ಇಲ್ಲ ಕಟ್ ಆಫ್ ಆಗ್ತಾ ಇದೆ ಅಂದ್ರೆ ಪ್ರಾಪ್ತಿ ಆಗೋದಿಲ್ಲ ಹಾಗಾಗಿ ಆ ಬುದ್ಧಿಯ ಲೈನ್ ಕ್ಲೀನ್ ಆಂಡ್ ಕ್ಲಿಯರ್ ಆಗಿದೆಯಾ ಸತ್ಯ ಹೃದಯ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಇದ್ದಾರೆ ಬಾಬಾ ಇಂದಿನ ಕಾಲದ ವಿಜ್ಞಾನದ ಸಾಧನಗಳನ್ನು ಕೂಡ ನೀವು ನೋಡ್ತೀರಲ್ವಾ ಅಲ್ವಾ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಕೇಳಿಸತ್ತಾ ನೋಡಕ್ ಸಾಧ್ಯ ಇದೆಯಾ ಅಲ್ವಾ ಹೇಗೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಎಲ್ಲ ಏನ್ ಆಗ್ತಿರ್ಬೇಕು ಕ್ಲಿಯರ್ ಆಗಿ ಇದ್ದಾಗ ಚೆನ್ನಾಗಿ ಕೇಳ್ಸಕ್ಕೆ ಚೆನ್ನಾಗಿ ಅನ್ಸುತ್ತೆ ಮಧ್ಯ ಮಧ್ಯೆ ಬೇರೆ ಬೇರೆ ಏನೋ ದೃಶ್ಯಗಳು ಬರ್ತಾ ಇದೆ ಏನೋ ಶಬ್ದಗಳು ಬರ್ತಾ ಇದೆ ಅಂದ್ರೆ ಏನ್ ಅನ್ಸುತ್ತೆ ಅದನ್ನ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಅದು ಇದು ಬರ್ತಾ ಇದ್ರೆ ಏನು ಬಾಬನಿಂದ ಸಿಗಬೇಕಿದೆಯೋ ಅದು ಸಂಪೂರ್ಣವಾಗಿ ಸಿಗೋದಿಲ್ಲ ಕಟ್ಟಾಗತ್ತೆ ಬಾಬಾ ಮತ್ತೊಂದು ವಿಶೇಷ ಮಾತನ್ನ ಹೇಳ್ತಾ ಇದ್ದಾರೆ ಈ ಒಂದು ಸೀಸನ್ ಇದು ಲಾಸ್ಟ್ ಟರ್ನ್ ಆಗಿದೆ ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ ಆ ಡಬಲ್ ವಿದೇಶಿಗಳಿಗೆ ಮಾತ್ರ ಅಂತ ಅಲ್ಲ ಎಲ್ಲರಿಗೂ ಬಾಬಾ ನಮ್ಮ ಸಮ್ಮುಖದಲ್ಲಿ ಆ ವಿದೇಶಿ ಮಕ್ಕಳು ಕೂಡ ಕೂತಿದ್ದಾರೆ ಹಾಗಾಗಿ ಬರೀ ಇವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಇದು ಒಂದು ಲಾಸ್ಟ್ ಟರ್ನ್ ಅಲ್ಲಿ ತಮ್ಮ ಸಮ್ಮುಖದಲ್ಲಿ ಅಂತ ಹೇಳಿದ್ರೆ ವಿದೇಶಿ ಮಕ್ಕಳು ಕೂತ್ಕೊಂಡಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಬಾಬೋರು ನೋಡ್ತಾ ಇದ್ದಾರೆ ಏನೋ ಒಂದು ಸಂಸ್ಕಾರ ಅಥವಾ ನೇಚರ್ ಅಂತ ಹೇಳಿ ಸಂಸ್ಕಾರ ಅಂತ ಹೇಳಿ ಈ ಒಂದು ನೇಚರ್ ಅಂತೂ ಪ್ರತಿಯೊಬ್ಬರದ್ದು ತಮ್ಮ ತಮ್ಮದೇ ಇದೆ ಅಲ್ವಾ ನಮ್ದು ಇದೊಂದು ಹ್ಯಾಬಿಟ್ ಹವ್ಯಾಸ ನಮ್ದು ಇದೊಂದು ಸ್ವಭಾವ ರೀ ನಮ್ ಸಂಸ್ಕಾರರಿ ಅಂತ ಹೇಳ್ತೀವಲ್ಲ ಆದ್ರೆ ಬಾಬಾ ಹೇಳುತ್ತಾರೆ ಸರ್ವರ ಸ್ನೇಹಿ ಮತ್ತು ಸರ್ವ ಮಾತುಗಳಲ್ಲಿ ಸಂಬಂಧಗಳಲ್ಲಿ ಸಫಲತೆ ಮನಸ್ಸಿನಲ್ಲಿ ವಿಜಯ ಮತ್ತು ವಾಚಾದಲ್ಲಿ ಮಧುರತೆ ಯಾವಾಗ ಬರತ್ತೆ ಇದೆಲ್ಲ ಯಾವಾಗ ಲಕ್ಷಣಗಳು ಕಂಡು ಬರುತ್ತೆ ಬಾಬಾ ಹೇಳುತ್ತಾರೆ ಯಾವಾಗ ನಿಮ್ಮ ಸ್ವಭಾವ ಈಸಿ ಈಸಿ ನೇಚರ್ ಇದ್ದಾಗ ಏನಾಗತ್ತೆ ನೀವೆಲ್ಲರಿಗೂ ಕೂಡ ಸ್ನೇಹಿ ಸರ್ವ ಮಾತುಗಳಲ್ಲಿ ಸಂಬಂಧಗಳಲ್ಲಿ ಸಫಲತೆ ಸಿಗ್ತಾ ಹೋಗತ್ತೆ ಮನಸ್ನಲ್ಲಿ ವಿಜಯ ವಾಚಾದಲ್ಲಿ ಮಧುರತೆ ಕಂಡು ಬರುತ್ತೆ ಯಾವಾಗ ನಿಮ್ಮ ನೇಚರ್ ಈಸಿ ಆಗಿದ್ದಾಗ ಆ ನೀವು ಆಲಸಿಯ ನೇಚರ್ ಆಗೋ ಹೋಗಿಲ್ಲ ಯಾಕೆಂದ್ರೆ ಹುಡುಗಾಟಿಕೆಯ ಮಾತು ಆಲಸ್ಯದ್ದು ಬೇರೆ ಮಾತು ಈಸಿ ನೇಚರ್ ಅಂತ ಹೇಳಿ ಯಾವುದಕ್ಕೆ ಹೇಳಲಾಗ್ತದೆ ಅಂತ ಹೇಳಿದ್ರೆ ಹೇಗೆ ಸಮಯ ಹೇಗೆ ವ್ಯಕ್ತಿ ಹೇಗೆ ವಾತಾವರಣ ಇದೆ ಅದನ್ನ ಪರೀಕ್ಷಿಸ್ ಮಾಡಿಕೊಳ್ತಾ ತಮ್ಮನ್ನ ಈಸಿ ಮಾಡಿಕೊಳ್ಬೇಕಾಗಿದೆ ಈಸಿ ಅಂತಂದ್ರೆ ಮಿಲನಸಾರ ಅಂತಾರೆ ಬಾ ಲಾಸ್ಟ್ ಹೇಳಿದ್ರಲ್ಲ ನಿಮಿತ್ತ ನಿರ್ಮಾಣ ನಿರ್ಮಾಣ ಅಂತ ಹೇಳಿ ಹೇಳುತ್ತಾ ಒಂದು ರೂಹಾನಿಯತ್ ಮತ್ತೆ ಮಿಲನ್ ಸಾರ್ ಹ್ಮ್ ಸರ್ವಿಸ್ ನಲ್ಲಿ ಇದ್ದಾಗ ಆ ಬಹಳ ಮುಖ್ಯವಾಗಿ ಸೇವೆಯಲ್ಲಿ ಮಾಡ್ತಾ ಇವೆರಡೂ ಲ ಗುಣಗಳು ಬಹಳ ಮುಖ್ಯ ಅಂತೆ ಹಾಗೆ ಇವತ್ತು ಬಾಬಾ ಈಸಿ ಅಂತಂದ್ರೆನೆ ಮಿಲನ ಸಾರ್ ಆ ಟೈಟ್ ನೇಚರ್ ಅವರು ಬಹಳ ಬಿಗಿ ಸ್ವಭಾವ ಬಹಳ ಸಂಸ್ಕಾರರಿ ಅವ್ರದ್ದು ಬಹಳ ಟೈಟ್ ಅಂತೀವಲ್ಲ ಹಾಗಲ್ಲ ಆ ಟೂ ಮಚ್ ಅಫಿಷಿಯಲ್ ಆಗಬಾರದು ಅಫಿಷಿಯಲ್ ಆಗಿ ಇರೋದು ಬಹಳ ಒಳ್ಳೆಯದು ಆದ್ರೆ ಟೂ ಮಚ್ ಆಗಿರಬಾರದು ಅಂದ್ರೆ ಬಾಬಾ ಹೇಳುತ್ತಾರೆ ಸಮಯಾನುಸಾರ ಯಾವ ಸಮಯ ಹೇಗಿದೆಯೋ ಆ ಸಮಯಾನುಸಾರ ಕೆಲವರು ಏನಾಗ್ಬಿಡ್ತಾರೆ ಅಫಿಷಿಯಲ್ ಆಗ್ಬಿಡ್ತಾರೆ ಆ ಗುಣಕ್ಕೆ ಬದಲಾಗಿ ಅವರ ವಿಶೇಷತೆ ಆ ಸಮಯ ನಮಗೆ ಅನ್ಸೋದಿಲ್ಲ ತಮ್ಮನ್ನ ಮೋಲ್ಡ್ ಮಾಡ್ಕೊಳ್ಬೇಕು ಮಿಲನಸಾರ ಆಗಿರಬೇಕು ಬಲೆ ಚಿಕ್ಕವ್ರು ಇರ್ಬೋದು ದೊಡ್ಡೋರ್ ಇರ್ಬೋದು ದೊಡ್ಡವರ ಜೊತೆ ದೊಡ್ಡವರಾಗಿ ನಡಿಬೇಕು ಚಿಕ್ಕವರಿದ್ದಾಗ ಚಿಕ್ಕವರ ಜೊತೆಯಲ್ಲಿ ಅದೇ ರೀತಿಯಾಗಿ ನಡಿಬೇಕು ಇನ್ನು ನಿಮ್ಮ ಸಾತೀಸ್ ಜೊತೆಗಾರರ ಜೊತೆಗೂ ಕೂಡ ಅದೇ ರೀತಿ ನಡಿಬೇಕು ದೊಡ್ಡವರೊಂದಿಗೆ ರಿಗಾರ್ಡ್ ಇಂದ ನಡಿಬೇಕಾಗ್ತದೆ ಈಸಿ ಆಗ ಮೋಲ್ಡ್ ಮಾಡ್ಕೊಳಕ್ ಸಾಧ್ಯ ಬಾಬಾ ಹೇಳುತ್ತಾರೆ ಶರೀರವನ್ನು ಈಸಿಯಾಗಿ ಇಟ್ಕೊಳ್ಬೇಕು ಎಲ್ಲಿ ಯಾವಾಗ ಮೋಲ್ಡ್ ಮಾಡ್ಕೊಳಕ್ ಆಗುತ್ತೋ ಹಾಗೆ ಮಾಡಬೇಕು ಒಂದ್ ವೇಳೆ ಟೈಟ್ ಆಗಿಬಿಟ್ರೆ ಅಲ್ಲಿ ನೀವು ಆ ತಿರ್ಗ ಮೋಡ್ ಅಂದ್ರೆ ತಿರ್ಗಿಸ್ಕೊಳ್ಳೋದಿಕ್ಕೆ ಬರೋದಿಲ್ಲ ಅದರಿಂದ ಬಾಬಾ ಹೇಳುತ್ತಾರೆ ಆ ಹುಡುಗಾಟಿಕೆ ಇರಬಾರದು ಈಸಿ ಆಗಿರಬೇಕು ಎಲ್ಲಿ ಬೇಕೋ ಅಲ್ಲಿ ಈಸಿ ಆಗಬೇಕು ಹುಡುಗಾಟಿಕೆ ಆಗಬಾರದು ಆದ್ರೆ ಆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈಸಿ ಅಂದ್ರೆ ಈಸಿ ಆಗ್ಬಿಡ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಬೇಕೋ ಹಾಗೆ ಸಹಜ ಅಂತ ಮಾಡಿಕೊಂಡು ಹುಡುಗಾಟಿಕೆ ಆಲಸ್ಯದಲ್ಲಿ ಬರೋದಲ್ಲ ಆ ಬಾಬಾ ಹೇಳುತ್ತಾರೆ ಈಸಿ ನೇಚರ್ ಅಂತಂದ್ರೆ ಯಾವ ಸಮಯ ಹೇಗೆ ತಮ್ಮ ಸ್ವರೂಪ ಮಾಡಿಕೊಳ್ಬೇಕಿದೆಯೋ ಹಾಗೆ ಮೋಲ್ಡ್ ಪರಿವರ್ತನೆ ಮಾಡಿಕೊಳ್ಬೇಕು ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕಂಗೆ ತಮ್ಮನ್ನ ತಾವು ಪರಿವರ್ತನೆ ಮಾಡಿಕೊಳ್ಬೇಕು ವಾತಾವರಣ ತಕ್ಕಂಗೆ ಅಂತಿದ್ದಾರೆ ಬಾಬಾ ಒಳ್ಳೆಯದು ಡಬಲ್ ವಿದೇಶಿ ಮಕ್ಕಳಿಗಂತೂ ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಎಲ್ಲರಿಗೂ ಕೂಡ ಈ ಡ್ರಿಲ್ ನೆನಪಿದೆ ಅಲ್ವಾ ಬಾಬಾ ಹೇಳದ್ರಲ್ವಾ ಮೇಲೆ ಐದು ಸ್ವರೂಪ ಆದಿ ಅನಾದಿ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಇದಂತೂ ಮರೆಯೋಗಿಲ್ಲ ತಾನೆ ಈಗೀಗ ಎಲ್ಲರೂ ಕೂಡ ಈ ಡ್ರಿಲ್ ಅನ್ನ ಮಾಡಿ ಎಲ್ಲರೂ ಸುತ್ತಿ ಚಕ್ಕರ್ ಹಾಕಿ ಬನ್ನಿ ಅಂತಾರೆ ಬಾಬಾ ಒಳ್ಳೆಯದು ನಾಲ್ಕು ಕಡೆಯ ಸರ್ವಶ್ರೇಷ್ಠ ಆತ್ಮಗಳಿಗೆ ನಾಲ್ಕು ಕಡೆಗಳಿಂದ ನೆನಪು ಪ್ರೀತಿ ಸಮಾಚಾರ ಕಳಿಸಿರುವಂತ ಬಹಳ ಒಳ್ಳೆಯ ಭಿನ್ನ ಭಿನ್ನ ಸಂಬಂಧಗಳಿಂದ ಸ್ನೇಹದ ಪತ್ರ ಮತ್ತು ತಮ್ಮ ಸ್ಥಿತಿಯ ವಿಚಾರಗಳನ್ನು ಬರೆದಿದ್ದ ಬರೆದಿದ್ದೀರಿ ಸೇವಾ ಸಮಾಚಾರ ಉಮಂಗ ಪ್ಲಾನ್ ಬಹಳ ಒಳ್ಳೆ ಒಳ್ಳೆದನ್ನ ಬರೆದಿದ್ದೀರಿ ಯಾರೆಲ್ಲ ಬಾಬ್ದಾದವರನ್ನ ಮಿಲನ ಮಾಡಿದ್ದೀರಿ ಯಾವ ಪ್ರೀತಿಯಿಂದ ಪರಿಶ್ರಮದಿಂದ ಬರೆದಿದ್ದೀರಿ ಯಾರೆಲ್ಲ ಬರೆದಿದ್ದೀರಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಹೆಸರು ಸಹಿತವಾಗಿ ಬಾಪ್ ದಾದಾರವರು ದಿಲಾರಾಮ್ ದಿಲ್ನಿಂದ ನೆನಪು ಪ್ರೀತಿಯನ್ನ ಸ್ವೀಕಾರ ಮಾಡ್ರಿ ಮಕ್ಕಳ ಪ್ರೀತಿ ತಂದೆಯೊಂದಿಗೆ ಮತ್ತು ಅದಕ್ಕಿಂತ ಪದುಮಾಕಷ್ಟು ಬಾಬಾ ಮಕ್ಕಳೊಂದಿಗೆ ಪ್ರೀತಿಯನ್ನ ಮಾಡ್ತಾ ಸದಾ ಅಮರರಾಗಿರಿ ಸ್ನೇಹಿ ಮಕ್ಕಳೇ ತಂದೆಯಿಂದ ಅಗಲಬೇಡಿ ನಾವು ಮಕ್ಕಳು ತಂದೆಯಿಂದ ಅಗಲೋ ಹಾಗಿಲ್ಲ ಜೊತೆಯಲ್ಲೇ ಇರ್ತೇವೆ ಜೊತೆಯಲ್ಲೇ ಇರುತ್ತೇವೆ ಜೊತೆಯಲ್ಲಿ ಇದ್ದೇವೆ ಜೊತೆಯಲ್ಲಿ ಇರುತ್ತೇವೆ ಒಳ್ಳೆಯದು ನಾಲ್ಕು ಕಡೆಯ ಸದಾ ಸ್ವಯಂ ತಂದೆಯ ಸಮಾನ ಮಾಡಿಕೊಳ್ಳುವಂತಹ ಸದಾ ತಂದೆಯ ಕಣ್ಣುಗಳಲ್ಲಿ ಹೃದಯದಲ್ಲಿ ಮಸ್ತಕದಲ್ಲಿ ಸಮೀಪದಲ್ಲಿ ಇರುವಂತಹ ಸದಾ ಒಬ್ಬ ತಂದೆಯ ತಂದೆಯನ್ನೇ ಸಂಸಾರ ಮಾಡಿಕೊಳ್ಳುವಂತಹ ಸದಾ ಪ್ರತಿ ಹೆಜ್ಜೆಯಲ್ಲಿ ಬಾಪ್ ಅವರನ್ನ ಫಾಲೋ ಮಾಡುವಂತಹ ಸದಾ ವಿಜಯ್ಗಳಾಗಿದ್ರಿ ವಿಜಯಿಗಳೇ ವಿಜಯಿ ಆಗಿರುತ್ತೀರಿ ಇಂತಹ ನಿಶ್ಚಯ ಮತ್ತು ನಶೆಯಲ್ಲಿ ಇರುವಂತಹ ಈ ರೀತಿ ಅತಿ ಶ್ರೇಷ್ಠ ಸಿಖಿಲತೆ ಪ್ರಿಯಾತಿ ಪ್ರಿಯ ಸರ್ವ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿಯಾಗಿ ನಮ್ಮನ್ನು ತಯಾರು ಮಾಡಿದ ನಮ್ಮ ಪ್ರೀತಿಯ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ವರದಾನ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮಹತ್ವವನ್ನ ತಿಳಿದು ಜಮಾದ ಖಾತೆಯನ್ನ ತುಂಬಿಸಿಕೊಳ್ಳುವಂತಹ ಸಮರ್ಥ ಆತ್ಮ ಆಗಿರಿ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದ ಮಹತ್ವ ತಿಳಿದು ಜಮಾದ ಖಾತೆಯನ್ನ ತುಂಬಿಸಿಕೊಳ್ಳುವಂತಹ ಸಮರ್ಥ ಆತ್ಮ ಆಗಿರಿ ಬಾಬಾ ವಿವರಣೆಯಲ್ಲಿ ಹೇಳುತ್ತಾರೆ ಸಂಗಮ ಯುಗದಲ್ಲಿ ಅವಿನಾಶಿ ತಂದೆಯ ಮೂಲಕ ಪ್ರತಿ ಸಮಯ ಅವಿನಾಶಿ ಪ್ರಾಪ್ತಿಗಳಾಗತ್ತೆ ಇಡೀ ಕಲ್ಪದಲ್ಲಿ ಈ ರೀತಿಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಮಯ ಇದೇ ಆಗಿದೆ ಅದರಿಂದ ತಮ್ಮ ಸ್ಲೋಗನ್ ಆಗಿದೆ ಈಗಿಲ್ಲದಿದ್ದರೆ ಮತ್ತೆಂದಿಗೂ ಇಲ್ಲ ಏನೆಲ್ಲ ಶ್ರೇಷ್ಠ ಕಾರ್ಯವನ್ನು ಮಾಡಬೇಕಿದೆ ಅದನ್ನು ಈಗಲೇ ಮಾಡಬೇಕು ಈ ಸ್ಮೃತಿಯಿಂದಲೇ ಕೆಲವೊಮ್ಮೆ ಸಮಯ ಸಂಕಲ್ಪ ಕರ್ಮ ವ್ಯರ್ಥ ಎಂದೂ ಕೂಡ ಈ ಸಮಯ ಸಂಕಲ್ಪ ಕರ್ಮ ವ್ಯರ್ಥ ಆಗಬಾರದು ಕಳ್ಕೊಳ್ಬಾರದು ಸಮರ್ಥ ಸಂಕಲ್ಪಗಳಿಂದ ಜಮಾದ ಖಾತೆಯನ್ನು ತುಂಬಿಸಿಕೊಳ್ತಾ ಹೋಗಬೇಕು ಮತ್ತು ಆತ್ಮ ಸಮರ್ಥ ಆಗಿಬಿಡುತ್ತದೆ ಸ್ಲೋಗನ್ ಪ್ರತಿ ಮಾತು ಪ್ರತಿ ಕರ್ಮದ ಅಲೌಕಿಕತೆಯೇ ಪವಿತ್ರತೆ ಆಗಿದೆ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಬಿಡಿ ಒಳ್ಳೆಯದು ಓಂ ಶಾಂತಿ